ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಸ್ ಎಸ್ ಪಿ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆಯಲ್ಲ ವಿದ್ಯಾರ್ಥಿಗಳಿಗೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಒಂದು ಲೈಕ್ನ ಮಾಡಿ. ನಿಮ್ಗೆ ಗೊತ್ತಿರೋ ಹಾಗೆ ನೀವು ಮೊದಲು ಬಂದುಬಿಟ್ಟು ಎಸ್ ಎಸ್ ಪಿ ವೆಬ್ಸೈಟಿಗೆ ಹೋಗಿ ನೀವು ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡಿಂದ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಿ ನಂತರ ಬಂದ್ಬಿಟ್ಟು ನಿಮ್ಮ ಸ್ಟೇಟಸ್ ಓಪನ್ ಮಾಡಿದ ನಂತರ ಈ ಥರ ನಿಮಗೆ 5 ಕಾಲಮ್ ತೋರಿಸುತ್ತೆ. ಒಂದು ಬಂದುಬಿಟ್ಟು ಅಪ್ಲಿಕೇಶನ್ ಸಬ್ಮಿಟ್ ಅಂದ್ಬಿಟ್ಟು ಎಸ್ ಇರುತ್ತೆ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೋಬೋದು ಎಸ್ ಇರ್ತದೆ. ಅಪ್ಲಿಕೇಶನ್ ವೆರಿಫೈಡ್ ತಾಲೂಕು ಆಫೀಸರ್ ಕೂಡ ಎಸ್ ಇರಬೇಕು. ನಿಮ್ದು ಇನ್ ಕೇಸ್ ಎಸ್ ಇಲ್ಲ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಬರೋದಿಲ್ಲ. ನೇಮ್ ಮೀನ್ಸ್ ಅದರ ಮ್ಯಾಚಿಂಗ್, ಇದು ಕೂಡ ಸಕ್ಸಸ್ ಅಂತ ಇರಬೇಕಾಗುತ್ತೆ. ಅದರ ಶೆಡ್ಯೂಲಿಂಗ್ ಸ್ಟೇಟಸ್ ಕೂಡ ಎಸ್ ಅಂತ ಇರಬೇಕಾಗುತ್ತೆ. ಮತ್ತು ಬಂದ್ಬಿಟ್ಟು ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ಡ್ ನೋ ಅಂತ ಇದ್ದರೆ ನಿಮಗೆ ಅಮೌಂಟ್ ಮೇಂಟೆನೆನ್ಸ್ ಅಮೌಂಟ್ ಬರೋಲ್ಲ. ಇನ್ ಕೇಸ್ ನಿಮ್ಮದು ಎಸ್ ಅಂತ ಇದ್ದರೆ ನಿಮ್ಮದು ಫೀಸ್ ರಿಮ್ಬರ್ಸ್ಮೆಂಟ್ ಅಥವಾ ನಿಮ್ಮ ಮೇಂಟೆನೆನ್ಸ್ ಅಮೌಂಟ್ ನಿಮ್ಮದು ಎಸ್ ಅಂತ ಇದ್ದರೆ ನಿಮಗೆ ಮೇಂಟೆನೆನ್ಸ್ ಅಮೌಂಟ್ ಕೂಡ ಬಂದಿರುತ್ತೆ ಅಥವಾ ಬರ್ತದೆ. ನಿಮ್ಮದು ಫೀಸ್ ರಿಂಬರ್ಸ್ಮೆಂಟ್ ಅಂದ್ಬಿಟ್ಟು ಎಸ್ ಅಂತ ಇದ್ದರೆ ನಿಮಗೆ ಅಮೌಂಟ್ ಬರ್ತದೆ, ಎಸ್ ನೋ ಅಂತ ಇದ್ದರೆ ನಿಮಗೆ ಅಮೌಂಟ್ ಕೂಡ ಬರೋದಿಲ್ಲ. ಜಸ್ಟ್ ನೀವು ಇಲ್ಲಿ ನೋಡ್ಬೋದು 18,200 ರೂಪಾಯಿ ಬಂದ್ಬಿಟ್ಟು ಪೇಡ್ ಟು ಸ್ಟೂಡೆಂಟ್ ಅಂತ ಇದೆ. ಅದರ 18,500 ರೂಪಾಯಿ ಬಂದ್ಬಿಟ್ಟು ಈ ವಿದ್ಯಾರ್ಥಿಯ ಖಾತೆಗೆ ಬಂದ್ಬಿಟ್ಟು ಆ ಖಾತೆಗೆ ಬಂದ್ಬಿಟ್ಟು ಸೇರ್ಕೊಂಡಿದೆ. ನೀವು ನೋಡ್ಬೋದು ಎಷ್ಟು. ಫಾರ್ ಮೋರ್ ಇನ್ಫಾರ್ಮೇಷನ್ ನಿಮಗೆ ತೋರಿಸ್ತೀನಿ ನೋಡಿ. ಸ್ಟೂಡೆಂಟ್ ಫೀಸ್ ಬಂದ್ಬಿಟ್ಟು 18,800 ರೂಪಾಯಿ ಅಂತ ಬಂದ್ಬಿಟ್ಟು ಅಕೌಂಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ನೋಡ್ಬೋದು ಅಕೌಂಟ್ ನಂಬರು ಮತ್ತು ಯುಟಿಲ್ ನಂಬರ್ ಕೂಡ ಜನರೇಟ್ ಆಗಿದೆ. ಪುಷ್ಟು ಡೆಬಿಟ್ ಬಂದ್ಬಿಟ್ಟು ಎಸ್ ಅಂತ ಬಂದಿದೆ. ಇಲ್ಲಿ ಬಂದ್ಬಿಟ್ಟು ಪೇಮೆಂಟ್ ಸ್ಟೇಟಸ್ ಬಂದ್ಬಿಟ್ಟು ನಿಮಗೆ ಗೊತ್ತಿರೋಗೆ ಸಕ್ಸಸ್ ಅಂತ ಬಂದಿರುತ್ತೆ. ನಾವು ವಿದ್ಯಾರ್ಥಿಗಳು ನೋಡ್ಬೋದು ಪೇಮೆಂಟ್ ಸ್ಟೇಟಸ್ ಬಂದ್ಬಿಟ್ಟು ಸಕ್ಸಸ್ ಅಂತ ಇರುತ್ತೆ. ಇನ್ ಕೇಸು ಪೇಮೆಂಟ್ ಜಾಗದ ಸ್ಟೇಟಸ್ ಜಾಗದಲ್ಲಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ವಿಲ್ ಬಿ ಅಪ್ಡೇಟ್ಸ್ ಅಂತ ಬಂದರೆ ನಿಮಗೆ ಒಂದು 2-3 ದಿನ ದಿನದೊಳಗೆ ನಿಮ್ಮ ಖಾತೆಗೆ ಬಂದ್ಬಿಟ್ಟು ನಿಮ್ಮ ಅಮೌಂಟ್ ಬರುತ್ತೆ. ಟ್ರಾನ್ಸಾಕ್ಷನ್ ಡೀಟೇಲ್ಸ್ ವಿಲ್ ಬಿ ಅಪ್ಡೇಟ್ಸ್ ಅಂತ ಇದ್ದರೆ 2-3 ದಿನದಲ್ಲಿ ನಿಮ್ಮ ಖಾತೆಗೆ ಬರುತ್ತೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ರೀಸೆಂಟ್ ಅಪ್ಡೇಟ್ ಪ್ರಕಾರ ಅಮೌಂಟ್ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗಿರುತ್ತದೆ. ಇದು ನೋಡ್ಬೋದು ಇಲ್ಲಿ ಕಾಲೇಜ್ ಫೀಸು ಮತ್ತು 0 ಅಂತ ಇದೆ, ಅವ್ರಿಗೆ ಬರೋದಿಲ್ಲ. ಡೇ ಸ್ಕಾಲರ್ 0 ಅಂತಿದೆ, ಅವ್ರಿಗೆ ಕೂಡ ಬರೋದಿಲ್ಲ. ಹಾಸ್ಟೆಲ್ ಕೂಡ 0 ಅಂತಿದೆ, ಅದು ಕೂಡ ಬರೋದಿಲ್ಲ. ಇದು ನೀವು ಜಸ್ಟು ಎಸ್ ಎಸ್ ಪಿ ಮೈನ್ ವೆಬ್ಸೈಟ್ ಹೋಗಿ ಭೇಟಿ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ಯಾವ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿದ್ಯಾರ್ಥಿಗಳು ಕೂಡ ಸ್ಯಾಂಕ್ಷನ್ ಆಗಿರುತ್ತೆ, ಆ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಡಿ ಬಿ ಟಿ ಆ್ಯಪಲ್ಲಿ ಕೂಡ ನೀವು ನೋಡ್ಕೋಬೋದು. ಇನ್ ಕೇಸ್ ಏನಿ ಕ್ವಾರೀಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.